ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಸಾಕಷ್ಟು ಮಹತ್ವವಿದೆ. ಅದೇ ರೀತಿಯಾಗಿ ಕಲಶ ಸ್ಥಾಪನೆಗೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಯಾವುದೇ ಶುಭ ಸಮಾರಂಭಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಕಲಶವನ್ನು ಇಟ್ಟು ಆ ಕಲಶದಲ್ಲಿ ದೇವರ ಆವಾಹನೆ ಮಾಡಿ ನಂತರ ಪೂಜೆಯನ್ನು ಮಾಡುತ್ತೇವೆ. ಅಂದರೆ ನಾವು ಯಾವ ದೇವರನ್ನು ಪ್ರಾರ್ಥಿಸಿ ಸಂಕಲ್ಪ ಮಾಡಿ ಆವಾಹನೆ ಮಾಡಿ ಕಲಶ ಪೂಜೆಯನ್ನು ಮಾಡುತ್ತೇವೋ ಕಲಶದಲ್ಲಿ ಆ ದೇವರ ನೆಲೆಸಿದ್ದಾನೆ ಎಂದರ್ಥ. ತೆಂಗಿನಕಾಯಿಯನ್ನು ಪೂರ್ಣಫಲ ಶ್ರೀಫಲ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ಮೂರ್ತಿಗಳು ಇಲ್ಲದ ಸಂದರ್ಭದಲ್ಲಿ ಕಲಶವಿಟ್ಟು ದೇವರನ್ನು ಆವಾಹನೆ ಮಾಡಿ ನಂತರ ಪೂಜೆಯನ್ನು ಪ್ರಾರಂಭಿಸುತ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಪ್ರತಿನಿತ್ಯ ಕಲಶವನ್ನಿಟ್ಟು ಪೂಜೆ ಮಾಡುತ್ತಾರೆ. ಕಲಶಗಳಲ್ಲಿ ತುಂಬ ವಿಧಗಳಿವೆ. ಅವುಗಳಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಕಲಶ ಸ್ಥಾಪಿಸಿ ಪೂಜೆ ಮಾಡುವುದು ಕೂಡ ಒಂದು ವಿಧಾನ. ಕಲಶಕ್ಕೆ ಇಟ್ಟ ತೆಂಗಿನಕಾಯಿ ಕೆಲವೊಮ್ಮೆ ಕೆಟ್ಟು ಹೋದರೆ, ಸೀಳಿದರೆ ಅದು ಬಿಸಿಲಿನ ತಾಪಕ್ಕೆ ಬಿರುಕು ಬಿಟ್ಟಿರುತ್ತದೆ ಎಂದರ್ಥ. ಆದರೆ ಕಲಶಕ್ಕೆ ಇಟ್ಟ ತೆಂಗಿನಕಾಯಿ ಪದೇ ಪದೇ ಸೀಳಿದರೆ ಅಥವಾ ಬಿರುಕು ಬಿಟ್ಟರೆ ಅದು ಮನೆಗೆ ಏನಾದರೂ ಅಪಾಯ ಬರುವಂತಹ ಸಾಧ್ಯತೆಗಳಿವೆ. ಈ ರೀತಿ ಆದಲ್ಲಿ ಮೊದಲಿಗೆ ಮನೆ ದೇವರ ಪೂಜೆ ಹರಕೆಗಳು ಯಾವುದಾದರೂ ಬಾಕಿ ಇದೆಯಾ ಎಂದು ಒಮ್ಮೆ ಪರಿಶೀಲಿಸಿ. ಅಂದರೆ ಯಾವುದೋ ಕಷ್ಟದ ಸಂದರ್ಭದಲ್ಲಿ ಹೇಳಿಕೊಂಡ ಹರಕೆ ಪೂಜೆಗಳು ಒಮ್ಮೊಮ್ಮೆ ಆಗದೇ ಇದ್ದರೂ ಕೂಡ ಈ ರೀತಿ ಆಗುವ ಸಂಭವವಿದೆ. ಕಲಶಕ್ಕೆ ತೆಂಗಿನಕಾಯಿ ಇಡುವಾಗ ಯಾವಾಗಲೂ ಪೂರ್ಣ ನೀರು ತುಂಬಿರಬೇಕು. ತೆಂಗಿನಕಾಯಿಯ ಜುಟ್ಟು ಅಥವಾ ನಾರು ತೆಗೆದಿರಬಾರದು. ದುಂಡಾದ ಅಂದರೆ ಚೆನ್ನಾಗಿರುವ ಕಲಶಕ್ಕೆ ಸರಿಯಾಗಿ ಕೂರುವ ತೆಂಗಿನಕಾಯಿಯನ್ನೇ ಇಡಬೇಕು. ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿ ಸೀಳಿದರೆ ಅಥವಾ ಬಿರುಕು ಬಿಟ್ಟರೆ ಮರು ದಿವಸವೇ ಸ್ನಾನ ಮಾಡಿದ ನಂತರ ಕಲಶ ವಿಸರ್ಜನೆ ಮಾಡಿ ಮತ್ತೆ ಕಲಶಕ್ಕೆ ಹೊಸ ನೀರು ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿದ ನಂತರ ಬಿರುಕು ಬಿಟ್ಟಿರುವ ತೆಂಗಿನಕಾಯಿಯು ಚೆನ್ನಾಗಿದ್ದರೆ ಅಡುಗೆಗೆ ಉಪಯೋಗಿಸಬಹುದು. ಯಾವಾಗಲೂ ಸೀಳಿರುವ ಅಥವಾ ಬಿರುಕು ಬಿಟ್ಟಿರುವ ತೆಂಗಿನಕಾಯಿಯನ್ನು ಪೂಜೆ ಮಾಡಬಾರದು. ಇನ್ನು ಕಲಶಕ್ಕೆ ಇಟ್ಟಿರುವ ತೆಂಗಿನಕಾಯಿಯಲ್ಲಿ ಮೊಳಕೆ ಬಂದರೆ ಅದು ಶುಭದ ಸಂಕೇತ. ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎನ್ನುವ ಸೂಚನೆ. ಅಂದರೆ ಆ ಮನೆಯ ಏಳಿಗೆ ಅಥವಾ ಕುಟುಂಬದಲ್ಲಿ ಅಭಿವೃದ್ಧಿಯಾಗುತ್ತದೆ. ನಿಮ್ಮ ಮನೆಯ ಅಕ್ಕಪಕ್ಕ ಜಾಗವಿದ್ದಲ್ಲಿ ಮೊಳಕೆ ಹೊಡೆದಿರುವ ತೆಂಗಿನಕಾಯಿಯನ್ನು ನೆಡಬಹುದು. ಮನೆಯಲ್ಲಿ ತೆಂಗಿನ ಮರವಿದ್ದರೆ ತುಂಬ ಒಳ್ಳೆಯದು. ಒಂದು ವೇಳೆ ಸಾಧ್ಯವಿಲ್ಲವೆಂದಾದರೆ ಯಾವುದಾದರೂ ದೇವಸ್ಥಾನಕ್ಕೆ ವಿಳೆದೆಲೆ, ಅಡಿಕೆ ಮತ್ತು ದಕ್ಷಿಣೆಯ ಸಮೇತ ಮೊಳಕೆ ಹೊಡೆದಿರುವ ತೆಂಗಿನಕಾಯಿಯನ್ನು ದಾನವಾಗಿ ನೀಡಬಹುದು. ಕಲ್ಪವೃಕ್ಷದ ದಾನವು ತುಂಬ ಶ್ರೇಷ್ಠ. ಇದರಿಂದ ನಮ್ಮ ದೋಷಗಳೆಲ್ಲ ಪರಿಹಾರವಾಗುತ್ತದೆ. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರದ ಸಮಯದಲ್ಲಿ ನೈವೇದ್ಯಕ್ಕಾಗಿ ತೆಂಗಿನಕಾಯಿ ಒಡೆಯುವಾಗ ಕೆಟ್ಟು ಹೋಗಿದ್ದರೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಅದು ಶುಭದ ಸಂಕೇತ, ನಮ್ಮಲ್ಲಿರುವ ಕಂಟಕ ಪರಿಹಾರವಾಗಿದೆ ಎಂದರ್ಥ. ಅಂದರೆ ಮನೆಯ ಸದಸ್ಯರ ಅಥವಾ ಕುಟುಂಬದ ಮೇಲೆ ಏನಾದರೂ ದೋಷ ಕಂಟಕವಿದ್ದರೆ ತೆಂಗಿನಕಾಯಿಯ ಮೂಲಕ ಪರಿಹಾರವಾಗಿದೆ ಎನ್ನುವ ಸೂಚನೆ. ಆದರೆ ಹಾಳಾಗಿರುವ ಈ ತೆಂಗಿನಕಾಯಿಯನ್ನು ಅಪ್ಪಿತಪ್ಪಿಯೂ ಮನೆಯಲ್ಲಿ ಇಡಬಾರದು. ಇದನ್ನು ಯಾವುದಾದರೂ ಹೂವಿನ ಗಿಡದ ಬಳಿ ಅಥವಾ ಯಾರು ತುಳಿಯದಂತಹ ಸ್ಥಳದಲ್ಲಿ ಇಡಬೇಕು. ಹಾಗೆ ತೆಂಗಿನಕಾಯಿ ಒಡೆದಿರುವ ಜಾಗವನ್ನು ಸಹ ಯಾರು ತುಳಿಯಬಾರದು. ಆ ಜಾಗಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಟ್ಟೆಯಲ್ಲಿ ಶುದ್ಧ ಮಾಡಬೇಕು. ಇನ್ನು ಕೆಲವೊಮ್ಮೆ ತೆಂಗಿನಕಾಯಿ ಒಡೆಯುವಾಗ ತೊಟ್ಟಿಲುಕಾಯಿ ತರಹ ಕಾಯಿ ಓಳಾಗುತ್ತದೆ. ಇದು ಸಹ ತುಂಬ ಒಳ್ಳೆಯ ಸಂಕೇತ. ಮಕ್ಕಳಿಲ್ಲದವರಿಗೆ ಶೀಘ್ರದಲ್ಲೇ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ತೆಂಗಿನಕಾಯಿಯ ಮೂಲಕ ನಮಗೆ ಸಿಗುವ ಶುಭ ಸೂಚನೆ. ಸ್ನೇಹಿತರೆ, ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.